ಧರ್ಮಸ್ಥಳ ಕ್ಷೇತ್ರದಂತೆ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರವು ಬೆಳಗಲಿ. ಶ್ರೀ ಕ್ಷೇತ್ರದಲ್ಲಿ ಅನ್ನದಾನ, ವಿದ್ಯಾದಾನ ಮತ್ತು ಸಂಸ್ಕೃತಿ ದಾನ ನಿತ್ಯ ನಡೆಯಲಿ. ವೈದ್ಯಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಮಹಾಲಕ್ಷ್ಮಿ ಟ್ರಸ್ಟ್ ವಿಶೇಷ ಆದ್ಯತೆ ನೀಡಬೇಕಿದೆ ಎಂದು ಮಧುಗಿರಿಯ ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ರಾಮನಂದ ಜಿ ಮಹಾರಾಜ್ ಕೋರ್ಟಗೆರೆಯಲ್ಲಿ ತಿಳಿಸಿದರು. ಕೋರ್ಟಗೆರೆ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ನಿಂದ ಶುಕ್ರವಾರ ಏರ್ಪಡಿಸಿದ್ದ 19ನೇ ವರ್ಷದ ಬ್ರಹ್ಮರಥೋತ್ಸವ, ಲಕ್ಷದೀಪೋತ್ಸವ, ಆರತಿ ಉತ್ಸವ ಮತ್ತು ಬೆಳ್ಳಿ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗೊರವನಹಳ್ಳಿ ಮಹಾಲಕ್ಷ್ಮಿ ಶ್ರೀ ಕ್ಷೇತ್ರವು ಈಗಾಗಲೇ ಕರ್ನಾಟಕದಲ್ಲಿಯೇ ಸುಪ್ರಸಿದ್ಧಿ ಪಡೆದಿದೆ. ಮಾತೆ ಕಮಲಮ್ಮನ ಸರಳವಾದ ಪ್ರಾರ್ಥನೆ ಮತ್ತು ಸೇವೆಯಿಂದ ಶ್ರೀ ಕ್ಷೇತ್ರವು ಪರ್ವತದ ಎತ್ತರಕ್ಕೆ ಬೆಳೆದು ನಿಂತಿದೆ. ಮಹಾಲಕ್ಷ್ಮಿ ದೇವಿಯ ಕಾಣಿಕೆಯು ಭಕ್ತರ ಆರೋಗ್ಯ ರಕ್ಷಣೆಗೆ ಬಳಕೆಯಾಗಲಿ. ಮಹಾಲಕ್ಷ್ಮಿ ಟ್ರಸ್ಟ್ನಿಂದ ಸೇವಾ ಕಾರ್ಯಕ್ರಮದ ಜೊತೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯು ಹೆಚ್ಚಾಗಿ ನಡೆಯಲಿ ಎಂದು ಸಲಹೆ ನೀಡಿದರು. ವಿಶೇಷವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿದರು. ಈ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ರೀಸನಬಲ್ ರೇಟ್ ತಗೊಂಡು ರಾಮಕೃಷ್ಣ ಆಶ್ರಮದಲ್ಲಿ ಮಾಡ್ತಾರೆ, ರೀಸನಬಲ್ ಆಗಿ ತಗೊಳ್ತಾರೆ. ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಇದ್ದಂಥ ಚಾರ್ಜಸ್, ಹೈಯೆಸ್ಟ್ ಚಾರ್ಜಸ್ ಇರೋದಿಲ್ಲ. ಹಾಗೆ ರೀಸನಬಲ್ ಕಾಸ್ಟ್ ತಗೊಂಡ್ರೆ ಮೇಂಟೆನೆನ್ಸ್ಗೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋದು ಮುಖ್ಯ ವಿಚಾರ. ಮತ್ತೊಂದು, ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಊಟ ಹಾಕ್ತೀವಿ, ಜನ ದೇವ್ರ ದರ್ಶನ ಮಾಡ್ತಾರೆ, ಮೋಜು ಮಸ್ತಿ ಮಾಡಿ ಹೋಗ್ತಾರೆ ಅನ್ನೋ ಥರ ಆಗದಲ್ಲೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ದೇಶದ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಶಿಕ್ಷಣವೇತರನ್ನ, ಎಕ್ಸ್ಪರ್ಟ್ಸ್ನ ಪ್ರೋಗ್ರಾಮ್ಸ್ಗೆ ಕರೆಸಿ ಅವರಿಂದ ಸಮಾಜಕ್ಕೆ ಒಂದಷ್ಟು ಉಪನ್ಯಾಸಗಳನ್ನು ಮಾಡಿಸ್ಕೊಟ್ರೆ, ಡಾಕ್ಟರ್ ಉದಾಹರಣೆಗೆ ಡಾಕ್ಟರ್ ಮಂಜುನಾಥ್ ಜಯದೇವ ಹಾಸ್ಪಿಟಲ್ ಅಂತ ಮಹನೀಯರು ಬಂದು ಹಾರ್ಟ್ ಬಗ್ಗೆ ಏನೋ ಅಂತ ಹೇಳ್ತಾರೆ, ಗ್ರಾಮೀಣ ಪ್ರದೇಶದ ಜನರಿಂದ ಅರಿವು ಬರ್ತದೆ. ಇನ್ನು ಸಿದ್ದರಬೆಟ್ಟ ಶ್ರೀಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಮನುಷ್ಯ ಅಜ್ಞಾನದಿಂದ ಬೆಳಕಿನ ಕಡೆಗೆ ಬರುವುದೇ ದೀಪೋತ್ಸವದ ವಿಶೇಷ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ತೀತಾ ಜಲಾಶಯ ಭರ್ತಿಯಾಗಿ ಕೋರ್ಟಗೆರೆ ಕ್ಷೇತ್ರದ ರೈತರಿಗೆ ಅನುಕೂಲವಾಗಿದೆ ಎಂದರು. ತಿಂಗಳ ಕಾಲ ದೀಪೋತ್ಸವವನ್ನು ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ವರ್ಷದ ಒಂದು ಮಾಸದ ಪರ್ಯಂತವಾಗಿರುವಂತಹ ಈ ಕಾರ್ತಿಕ ದೀಪೋತ್ಸವ ಸಮಸ್ತ ಎಲ್ಲ ಭಕ್ತರನ್ನು ಒಂದು ಕಡೆ ಬರಮಾಡಿಕೊಂಡು ಲಕ್ಷ ದೀಪೋತ್ಸವದ ಒಂದು ಆಚರಣೆಯನ್ನು ಪಟಮಂದಿರದಲ್ಲಿ ಮಾಡಿಕೊಳ್ಳುವಂಥ ಆ ಹಿನ್ನೆಲೆಯಲ್ಲಿ ಪ್ರತಿ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ದಿವಸದಂದು ಗೊರವನಹಳ್ಳಿಯ ಮಹಾಲಕ್ಷ್ಮಿ ತಾಯಿ ಸನ್ನಿಧಾನದಲ್ಲಿ ಸಾಯಂಕಾಲದ ಶುಭ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಸಂಪತ್ತರೊಂದಿಗೆ ಲಕ್ಷ ದೀಪೋತ್ಸವವಂತೂ ನೆರವೇರಿದೆ. ಆ ತಾಯಿಯನ್ನು ಪ್ರಾರ್ಥನೆ ಎಲ್ಲರೂ ಸಮಸ್ತ ಸಂಪತ್ತರು ಪ್ರಾರ್ಥನೆ ಮಾಡಿದರೆ, ನಾವು ಮಾಡಿದರೆ ಸಮಸ್ತ ಎಲ್ಲ ಸಂಪತ್ತರಿಗೆ ಉಳಿತಾಗಿರುವಂತಹ ಒಳ್ಳೆಯದು ಮಾಡಬೇಕು ಪ್ರಾರ್ಥನೆಯನ್ನು ಆ ಮಹಾಲಕ್ಷ್ಮಿ ತಾಯಿಯ ಸನ್ನಿಧಾನ ಹತ್ತೊಂಬತ್ತನೇ ವರ್ಷದ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾನ್ಯ ಸನ್ಮಾನ ಗುರುಜಿಯವರು ರಾಮಕೃಷ್ಣ ಆಶ್ರಮದವರನ್ನ ನಾವು ಕರೆದಾಗ ಅವರು ಬಂದು ಈ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಒಂದು ಸ್ವಾಮೀಜಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಟ್ರಸ್ಟು ಬಂದ ಮೇಲೆ ಒಂದು ಈಗ ನಮಗೆ ಮತ್ತೆ ವಾಪಸ್ ಬಂದು ಒಂದು ಎರಡನೇ ವರ್ಷ ಇದು. ಎರಡನೇ ವರ್ಷದಲ್ಲಿ ಭಾಳ ನಾವು ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಉಚಿತ ಪುಸ್ತಕ ಇರ್ಬೋದು, ಈಗ ಮಕ್ಕಳ 500 ಜನ ಮಕ್ಕಳಿಗೆ ಉಚಿತವಾಗಿ ಯಾವುದೇ ಒಂದು ಫೀಸ್ ಇಲ್ಲದೆ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ.
ಇನ್ನು ಮಹಾಲಕ್ಷ್ಮೀ ಪುಣ್ಯಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಕಡೆ ಶುಕ್ರವಾರ ಲಕ್ಷ ದೀಪೋತ್ಸವದ ಪ್ರಯುಕ್ತ ದೇವಾಲಯಕ್ಕೆ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಾಲಯದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಶರ್ಮಾ ಗಾಯಕಿ ಶ್ರೀ ಲಕ್ಷ್ಮೀ ಪ್ರಸಾದ್ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಚಿಕ್ಕನರಸಯ್ಯ ಎನ್ಜಿ ನಾಗರಾಜು ಮತ್ತು ಸಿಇಒ ಕೇಶವಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮೂರ್ತಿ ಅಮೋಕ್ ಟಿವಿ ಕೊರ್ಟಗೆರೆ